ಪಾಕಿಸ್ತಾನದ ಮೇಲೆ ಭಾರತ ಮಾಡುತ್ತಾ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್. ಪಿಒಕೆಯಲ್ಲಿ ನರರಾಕ್ಷಸರನ್ನ ಅಟ್ಟಾಡಿಸಿ ಹೊಡೆದಳ ಇಂಡಿಯನ್ ಸೋಲ್ಜರ್ಸ್. ಪಾಕ್ಗೆ ಗುನ್ನ ನಿಜಾನ ರಕ್ಷಣಾ ಸಚಿವಾಲಯ ಹೇಳಿದ್ದೇನು? ಪಾಕಿಸ್ತಾನ ಸದಾ ಭಾರತದ ಮೇಲೆ ಕಣ್ಣಿಡುತ್ತಾ ಒಂದಲ್ಲ ಒಂದು ಸಮಸ್ಯೆಗಳನ್ನು ತಂದೊಡ್ಡುತ್ತಾ ಶಾಂತಿಯ ಭಾರತವನ್ನು ಕದಡುತ್ತಾ ಬಂದಿರುವ ಕಪಟ ರಾಷ್ಟ್ರ. ಆದರೆ ಈ ಪಾಕ್ ಭಾರತಕ್ಕೆ ಅದೆಂತದ್ದೇ ಕಾಟವನ್ನು ಕೊಟ್ಟರು ನೋಡಿಕೊಂಡು ಹಾಗೆ ಸುಮ್ಮನೆ ಕುಳಿತಿಲ್ಲ, ಉತ್ತರ ಕೊಡ್ತಾ ಬಂದಿದೆ ಭಾರತ. ಹೌದು, ಪಾಕಿಸ್ತಾನ ಭಾರತದ ಮೇಲೆ ಹಲವು ವಿಧ್ವಂಸಕ ಕೃತ್ಯಗಳನ್ನು ನಡೆಸಿದೆ. ಅದರಲ್ಲಿ ಮುಖ್ಯವಾಗಿ 2016ರಲ್ಲಿ ಉರಿ ಅಟ್ಯಾಕ್ ನಡೆಸಿ ಇನ್ನಿಲ್ಲದ ಪಾತಕವನ್ನು ಸೃಷ್ಟಿಸಿದ ಕುತಂತ್ರಿ ಪಾಕ್ಗೆ ಆನಂತರ ಮೊಟ್ಟ ಮೊದಲ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಮುಟ್ಟಿ ನೋಡಿಕೊಳ್ಳುವಂತಹ ಏಟನ್ನು ಕೊಟ್ಟಿದ್ದ ಇತಿಹಾಸ ಇದೆ. ಹಾಗೆ 2018ರಲ್ಲಿ ಇದೇ ಪಾಕ್ ಭಾರತದಲ್ಲಿ ಮತ್ತೊಂದು ಇಡೀ ಜಗತ್ತೇ ಮರುಕವನ್ನು ವ್ಯಕ್ತಪಡಿಸುವಂತಹ ದಾಳಿಯನ್ನು ಉಗ್ರರ ಮೂಲಕ ನಡೆಸಿತ್ತು. ಇದು ನಿಜಕ್ಕೂ ಭಾರತದ ಪಾಲಿಗೆ ಕರಾಳ ದಿನವೇ ಆಗಿ ಪರಿಣಮಿಸಿತ್ತು. ಅಷ್ಟಕ್ಕೂ ಪಾಕ್ ಕೃಪಪೋಷಿತ ಉಗ್ರರು ನಡೆಸಿದ ಆ ಮಾರಣ ಹೋಮ ಬೇರೆ ಯಾವುದೂ ಅಲ್ಲ, ಅದೇ ಭಾರತದ ಯೋಧರ ಸಾವಿಗೆ ಕಾರಣವಾದ ಪುಲ್ವಾಮಾ ಅಟ್ಯಾಕ್. ಆದರೆ ಪಾಕ್ ಕೃಪಾ ಕಟಾಕ್ಷದಿಂದ ನಡೆದು ಹೋದ ಪುಲ್ವಾಮಾ ದಾಳಿಯು 130 ಕೋಟಿ ಭಾರತೀಯರನ್ನು ಕೆರಳಿಸಿತ್ತು. ಅದರಲ್ಲೂ ಭಾರತದ ಪ್ರಧಾನಿ ಮೋದಿಯವರಂತೂ ತಕ್ಕ ಉತ್ತರವನ್ನು ಕೊಡದೆ ಬಿಡಲ್ಲ ಅಂತ ಹೇಳಿಕೊಟ್ಟಿದ್ರು. ಹೀಗೆ ಹೇಳಿ ಕೆಲವೇ ದಿನಗಳಲ್ಲಿ ಪಾಕ್ ಮೇಲೆ ಎರಡನೇ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೆಚ್ಚೆದೆಯ ವೀರ ಯೋಧರು ಮಾಡಿ ಪಾಕ್ನ ಉಗ್ರರ ಶಿಬಿರಗಳನ್ನು ಧ್ವಂಸ ಮಾಡಿದ್ರು. ಇದಲ್ಲವೇ ಭಾರತ ಕೊಟ್ಟ ಶೌರ್ಯ ಪರಾಕ್ರಮದ ಏಟಂದ್ರೆ. ಅದಾಗಿರಲಿ, ಇದೀಗ ಭಾರತವು ಪಿಒಕೆಯಲ್ಲಿ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಿದೆ ಎನ್ನುವ ಬಗ್ಗೆ ಅದೊಂದು ಮಾಧ್ಯಮ ವರದಿ ಮಾಡಿದೆ. ಹಾಗಾದ್ರೆ ಇದು ನಿಜನಾ? ಪಾಕ್ಗೆ ಭಾರತೀಯ ಸೈನಿಕರು ಗುನ್ನ ಇಟ್ರ? ಹೌದು, ಅದೊಂದು ವರದಿ ಬಂದ ಕೂಡಲೇ ಇತ್ತ ರಕ್ಷಣಾ ಸಚಿವಾಲಯವು ಪಾಕ್ ಮೇಲೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ಇದರ ಪ್ರಕಾರ ಭಾರತೀಯ ಸೇನೆ ಪಿಒಕೆಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿಲ್ಲ. ಮಾಧ್ಯಮವೊಂದರ ವರದಿ ಸತ್ಯಕ್ಕೆ ದೂರವಾಗಿದೆ ಅಂತೆ. ಪಾಕ್ ಮೇಲೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿಲ್ಲ. ಹಾಗೇನಾದರೂ ಇಂತಹದೊಂದು ಪ್ರಕ್ರಿಯೆ ಆಗಿದ್ರೆ ಪಾಕ್ ಈ ಬಾರಿ ಕೋತ ಆಗದೇ ಇರ್ತಿತ್ತಾ?